ಆತ್ಮೀಯನನ್ನ ಎಲ್ಲಾ ಕರ್ನಾಟಕದ ಸ್ಪರ್ಧಾತ್ಮಕ ಮಹತ್ವಾಕಾಂಕ್ಷುಳ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಸೊಯಿಲ್ ಮಾಡುವ ಮೊಟ್ಟ ಮೊದಲಿಗೆ ನಮನ ಅಥವಾ ನಮಸ್ಕಾರಗಳು ಸ್ನೇಹಿತರೆ ಮಿತ್ರರೇ ಅದರ ಜೊತೆಗೇನೆ ತಮಗೆಲ್ಲರಿಗೂ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಎರಡು ಮಾತುಗಳನ್ನು ಆಡುವ ಮುಂಚೆ ಅಥವಾ ಮೊದಲು ಒಂದು ಒಳ್ಳೆಯ ಮಾತಿನ ಮುಖಾಂತರ ಆರಂಭಿಸೋಣ ಎಂಥ ಮಾತಂದ್ರೆ ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಮಾತು ಮಿತ್ರರೇ ಜೊತೆಯಾಗಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕಾಗಿರುವಂತಹ ಮಾತು ನೋಡಿ ಗೆಳೆಯರೇ ನಮ್ಮ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಈ ಕಾಲೇಜ್ ಎಂಬುದು ರಸದಾಟ ಇದ್ದ ಹಾಗೆ ಕಾಲು ಜಾರಿ ಬಿದ್ದರೆ ಅದು ನಿಮಗೆ ವಿಷದೂಟ ಹೊರಗಡೆ ಬಂದಾಗ ಗೆಳೆಯರ ಕಾಟ ಒಳಗಡೆ ಬಂದಾಗ ಗುರುಗಳ ಪಾಠ ಫೇಲ್ ಆದರೆ ಮನೆಯ ಕಾಟ ಪಾಸ್ ಆದರೆ ಕೆಲಸದವರು ಕಾಟ ಇದೇ ಜೀವನದ ಗೋಳಾಟ 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 ಎಂಬ ಮಾತುಗಳನ್ನೇ ನನ್ನ ಈ ಎರಡು ಮಾತುಗಳನ್ನು ಮುಂದುವರಿಸುತ್ತೇನೆ ಮಿತ್ರರೇ ಸ್ನೇಹಿತರೆ ನಾನು ಬಂದ್ಬಿಟ್ಟು ಗೋಲ್ ಫೋರ್ ಜಮೀನ ಅಡ್ಮಿನ್ ಆಗಿರುವಂತ ನೆಪೋಲಿಯನ್ ಮಾತನಾಡುತ್ತಿರುವುದು ನಾನು ಮಾತನಾಡಲು ಒಂದೇ ಒಂದು ಕಾರಣ ದಿನಾಂಕ 12/1/2021 ಹಾಗೂ ದಿನಾಂಕ 25/1/2021 ಈ ದಿನಗಳ ನಡುವೆ ಅಥವಾ ಮಧ್ಯದಲ್ಲಿ ಯಾರು ನಮ್ಮ ಗೋಲ್ ಫೋರ್ ಜಾಬ್ ಟೆಲಿಗ್ರಾಮ್ ಸಮೂಹಕ್ಕೆ ಅಧಿಕ ಜನ ಸದಸ್ಯರನ್ನು ಸೇರ್ಪಡೆ ಮಾಡುತ್ತಾರೋ ಅವರಿಗೆ ನಮ್ಮ ಗುರುಪತಿಯಿಂದ ಬಹುಮಾನ ಅಥವಾ ಇನಾಮವನ್ನು ನೀಡಲಾಗುತ್ತಿದೆ ಎಂಬುದು ಒಂದು ಸುತ್ತೋಲೆ ಅಥವಾ ಒಂದು ನಿಯಮವನ್ನು ಪ್ರಕಟಣೆ ಮಾಡಲಾಗಿತ್ತು ಆ ನಿಯಮದಂತೆ ಈ ದಿನ ನಾವು ಯಾರು ನಮ್ಮ ಗೋಲ್ ಫಾರ್ ಜಾಬ್ ಒಂದು ವರ್ಗಕ್ಕೆ ಟಾಪ್ ಸದಸ್ಯರನ್ನು ಆ್ಯಡ್ ಮಾಡಿರ್ತಾರೋ ಅವರಿಗೆ ಪ್ರಮುಖವಾಗಿ 3 ಜನ ಸದಸ್ಯರನ್ನು ನಾವು ಬಹುಮಾನವನ್ನು ವಿತರಣೆ ಮಾಡ್ತೀವಿ ಅದಕ್ಕೂ ಮುನ್ನ ನಮ್ಮ ಒಂದು ಗೋಲ್ ಫಾರ್ ಜಾಬ್ ಟೆಲಿಗ್ರಾಮ್ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಮಿತ್ರರೆ ನೋಡಿ ಸ್ನೇಹಿತರೆ ಈ ಗೋಲ್ ಫಾರ್ ಜಾಬ್ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಬಹಳಷ್ಟು ಬಡ ಸ್ಪರ್ಧಾರ್ಥಿಗಳಿಗೆ ನಮ್ಮ ಒಂದು ಗೋಲ್ ಫಾರ್ ಜಾಬ್ ಗುರುಪತಿಯಿಂದ ಏನಾದರೂ ಪ್ರಯೋಜನ ಅಥವಾ ಅನುಕೂಲ ಆಗಲಿ ಎಂಬ ದೃಷ್ಟಿಕೋನ ಅಥವಾ ಉದ್ದೇಶದ ಮಾತ್ರ ಈ ಟೆಲಿಗ್ರಾಮ್ ಚಾನಲ್ ಓಪನ್ ಅಂತ ಕ್ರಿಯೇಟ್ ಮಾಡಿರುವಂತಹದ್ದು ಆದ ಕಾರಣದಿಂದ ನೀವೆಲ್ಲ ಒಂದು ಸಹಕಾರದ ಒಂದು ಧರ್ಮದ ಒಂದು ಪುಣ್ಯದ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಈ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕರೆ ತಂದು ಅವರಿಗೆ ಸಹಕಾರದ ಕೆಲಸ ಮಾಡುತ್ತಿರುವ ಮಾತಿನೊಡನೆ ನಾನು ಇವತ್ತಿನ ಒಂದು ಫಲಿತಾಂಶ ದಿನ ಶುಭ ದಿನವನ್ನು ನಿಮ್ಮ ಮುಂದೆ ಪ್ರಕಟಣೆ ಮಾಡ್ತೀನಿ ಮಿತ್ರರೆ ನೋಡಿ ಸ್ನೇಹಿತರೆ ರಿಸಲ್ಟ್ ಈ ರೀತಿಯಾಗಿದೆ ನಮ್ಮ ಗೋಲ್ ಫಾರ್ ಜಾಬ್ ಸಮೂಹಕ್ಕೆ ಅತಿ ಹೆಚ್ಚು ಆಡ್ ಮಾಡಿದ ಕೀರ್ತಿ ಯಾರೇ ಸಲ್ತಪ್ಪ ಪ್ರಥಮ ಬಹುಮಾನ ಅಂದ್ರೆ ರೈತನ ಮಗನಾಗಿಯೂ ಸಹ ಹೊಲದಲ್ಲಿ ಕೆಲಸ ಮಾಡ್ತಿರೋವಾಗಲೇ ಮಾಡುತ್ತಲೇ ಎಲ್ಲಪ್ಪ ಪೂಜಾರಿ ರೈಚರ್ ಎಂಬುವರು ಅಗೇನ್ ಎಲ್ಲಪ್ಪ ಪೂಜಾರಿ ರೈಚರ್ ಎಂಬುವರು ನಮ್ಮ ಈ ಗೋಲ್ ಫಾರ್ ಜಾಬ್ಗೆ ಅಧಿಕ ಸದಸ್ಯರನ್ನು ಸೇರ್ಪಡೆ ಮಾಡಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೇನೆ ದ್ವಿತೀಯ ಸ್ಥಾನ ಬಂದ್ಬಿಟ್ಟು ಪ್ರಮೋದ್ ಕಾಂಬ್ಳೆ ಈ ಹುಡುಗ ಬಹಳಷ್ಟು ಚಿಕ್ಕವನಿದ್ದಾನ್ರಿ ಇವಾಗ ಪ್ರೆಸೆಂಟ್ 10th ಸ್ಟ್ಯಾಂಡರ್ಡ್ ಓದ್ತಿರುವುದು ಆ ಒಂದು ವಯಸ್ಸಿನಲ್ಲಿ ಇಂಥ ಒಂದು ಸಾಧನೆ ಮಾಡಿರುವಂಥದ್ದು ಅವ್ರು ಬಂದ್ಬಿಟ್ಟು ನಮ್ಮ ಗೋಲ್ ಫಾರ್ ಜಾಬ್ಗೆ ಅಧಿಕ ಜನರ ಸದಸ್ಯರನ್ನು ಸೇರ್ಪಡೆ ಮಾಡಿ ದ್ವಿತೀಯ ಸ್ಥಾನ ಅಥವಾ ಸೆಕೆಂಡ್ ಸ್ಟೇಜ್ ಪಡೆದಿರುತ್ತಾರೆ ಓಕೆ ಅದಾದ ನಂತರ 3ನೇ ಹಂತ ಬಂದ್ಬಿಟ್ಟು ಸ್ನೇಹಿತರೆ ಸಂಜು ವಿಜಯಪುರ್ ಯಾರು ಸಂಜಯ್ ವಿಜಯಪುರ್ ಎಂಬ ಒಂದು ಸ್ಪರ್ಧಾ ವಿದ್ಯಾರ್ಥಿಯು ಈ ನಮ್ಮ ಗೋಲ್ ಫಾರ್ ಜಾಬ್ಗೆ ಅಧಿಕ ಸದಸ್ಯರನ್ನು ಸೇರ್ಪಡೆ ಮಾಡಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಅಥವಾ ಗಳಿಸಿರುತ್ತಾರೆ ಇಲ್ಲಿವರೆಗೆ ನಾವು ಬಹುಮಾನ ಯಾರು ಪಡೆದುಕೊಂಡಿರೋ ಎಂಬುದು ನಿಮಗೆ ತಿಳಿಸಿದೆ ಹಾಗೇನೆ ಈ ಒಂದು ಬಹುಮಾನ ನೀಡುವವರು ಯಾರಾಗಿರುತ್ತಾರಪ್ಪ ಅಂದ್ರೆ ಬೇರೆ ಯಾರೂ ಅಲ್ಲ ಈ ನಮ್ಮ ಗೋಲ್ ಫಾರ್ ಜಾಬ್ನ ಓನರ್ ಆಗಿರುವಂತ ಅಶ್ವಾಕ್ ಚೌಧರಿ ಅವರು ಈ ಒಂದು ಬಹುಮಾನವನ್ನು ನಿಮಗೆ ನೀಡ್ತಾ ಇದ್ದಾರೆ ಅವರು ಸಹ ಕಷ್ಟದ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವರಿಂದ ಈ ಚಿಕ್ಕ ಒಂದು ಸಹಕಾರ ಆಗ್ಲಿ ನಿಮ್ಮ ಉದ್ದೇಶದಿಂದ ಈ ಬಹುಮಾನ ಇಟ್ಟಿರುವುದು ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ಈ ನಿಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮ್ಮ ಗೋಲ್ ಫಾರ್ ಜಾಬ್ಗೆ ಟೆಲಿಗ್ರಾಮ್ ಚಾನಲ್ಗೆ ಕರೆ ತಂದು ಆ ಸ್ಪರ್ಧಾರ್ಥಿ ಜೀವನದಲ್ಲಿ ಸಹಕಾರದ ಕೆಲಸ ಮಾಡ್ತೀನಿ ಎಂಬ ಮಾತುಗಳನ್ನೇ ನನ್ನ ಎರಡು ಮಾತುಗಳನ್ನು ಮುಗಿಸೋ ಮುನ್ನ ಒಂದು ಒಳ್ಳೆಯ ಮಾತಿನ ಮುಖಾಂತರ ಇವತ್ತಿನ ಈ ಒಂದು ನನ್ನ 4 ಮಾತುಗಳು ಮುಗಿಸ್ತೇನೆ ಮಿತ್ರರೆ ನೋಡಿ ಸ್ನೇಹಿತರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತೆ ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತೆ ಕುಡಿದವನು ಗರ್ಜಿಸಲೇಬೇಕೆಂಬ ಮಾತಿನೊಡನೆ ನನ್ನ ಈ ಮಾತುಗಳಿಗೆ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ನಮಸ್ಕಾರಗಳು